ಹಾನಿಯಿಂದ ರಕ್ಷಿಸುತ್ತೆ ನೋನಿ ರೀಚ್ ರೂಟ್ ಪ್ರೀಮಿಯಂ ನಟ ದರ್ಶನ್ ಅವರು ಮೇಲಿಂದ ಮೇಲೆ ಒಂದಷ್ಟು ಆರೋಪಗಳಿಗೆ ಸಿಲುಕಿಕೊಳ್ತಾ ಅದಕ್ಕೆ ಪೂರಕ ಎಂಬಂತೆ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಕೊಲೆ ಕೇಸ್ ಸಿಲುಕಿಕೊಂಡಿರುವಂಥದ್ದು ಸಿಲುಕಿಕೊಂಡಿರುವಂತದ್ದು ಇದೀಗ ದರ್ಶನ್ ಅವರಿಂದ ಒಂದಷ್ಟು ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿಯು ಕೂಡ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇರುವಂತದ್ದು ಮೈಸೂರು ಜಿಲ್ಲೆಯ ಟಿನರ್ಸಿಪುರ ತಾಲೂಕಿನಲ್ಲಿರುವಂತಹ ತೂಗುದೀಪ ಫಾರ್ಮ್ ಹೌಸ್ ಏನಿದೆ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಕೆಲಸ ಆ ಕೂಲಿ ಕಾರ್ಮಿಕರಿಗೆ ಅವರಿಂದ ಅನ್ಯಾಯ ಆಗಿರುವಂಥದ್ದು ಈ ಒಂದು ಕೂಲಿ ಕಾರ್ಮಿಕರಿಗೆ ಆಗಿರುವ ಅನ್ಯಾಯವೇನೋ ಎಂಬುದನ್ನು ಅವ್ರ ಜೊತೆಗೆ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ದರ್ಶನ್ಗೂ ನಿಮಗೂ ಮೂಲ ಏನು ಸಂಬಂಧ ಸರ್ ಸರ್ ಅವ್ರ ನಾನು ಕೂಲಿ ಮಾಡಿ ಕೂಲಿ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಹೋಗಿದ್ದೆ ಸರ್ ಕೂಲಿ ಮಾಡ್ಕೊಂಡು ಹೋಗಿದ್ದೆ ಕೂಲಿ ಮಾಡ್ತಾ ಇರಬೇಕಾದ್ರೆ ಅವ್ರ ಎತ್ತುಗಳನ್ನ ಹಿಡ್ಕಿ ಅವ್ರ ಎತ್ತಿ ಹಿಡ್ಕೊಂಡು ಲಾಳ ಕಟ್ಸೋಕೆ ಹೋಗ್ತಾ ಇರಬೇಕಾದ್ರೆ ಹೋಗ್ಬೇಕಾದ್ರೆ ಎತ್ತಿ ತಕ್ಷಣ ಎತ್ತಿ ಕೊಂಬು ಕಂಡು ಹೊಡೆದ್ಬಿಡ್ತು ಸರ್ ಹೊಡೆದಾಗ ಕಣ್ಣಲ್ಲಿ ಹೊಡೆದು ತಲೆಯಲ್ಲಿ ಬಂದ್ಬಿಡ್ತು ಸರ್ ಅವರೇ ಕರ್ಕೋಗಿ ನನಗೆ ಟ್ರೀಟ್ಮೆಂಟು ಆಪ್ರೇಷನ್ಗೆ ಎಲ್ಲ ಎಲ್ಲ ವ್ಯವಸ್ಥೆನೂ ಮಾಡಿಸ್ಬಿಟ್ಟು ಪುನಃ ಲಾಸ್ಟಲ್ಲಿ ನಿಮ್ಗೆ ಎದ್ರಕ ಬಿಡ ಕಣ ನಾನಿದ್ದೀನಿ ನಿನ್ಗೆ ಏನು ಏನಾಗಬೇಕು ನನಗೆ ನಿಮ್ಮ ನಿನ್ನ ನಿಜ ಎಲ್ಲ ನಾನು ನೋಡ್ಕೊತೀವಿ ಕಣ ಅಂತ ಹೇಳಿದ್ರೆ ಹೊರ್ತು ತಕ್ಕಂದು ಇಲ್ಲಿಗೆ ಆಗನ್ಬಿಟ್ಟು ತಕ್ಕೊಂಡು ಇಲ್ಲಿಗೆ ಬಿಟ್ಟದೇ ಬಿಟ್ಟದು ಸರ್ ಯಾರು ನನ್ನ ತಿರುಗಿ ಏನೋ ಎತ್ತಲ ಯಾರು ನಾನು ಬಂದು ನೋಡಲಿಲ್ಲ ಸರ್ ಈ ಥರ ಘಟನೆ ಆಗಿ ಎಷ್ಟು ವರ್ಷ ಆಗಿರ್ಬೋದು ಸುಮಾರು ಅಂದ್ರೆ ಈಗ ನಿಮಗೆ ಏನೆಲ್ಲ ಸಮಸ್ಯೆಗಳು ಬಂದಿದ್ದಾವೆ ಇಲ್ಲಿವರೆಗೆ ಹತ್ತು ವರ್ಷದಿಂದ ಅಂತ ಹೇಳ್ತೀರಾ ಹತ್ತು ವರ್ಷದಿಂದ ಏನೆಲ್ಲ ಸಮಸ್ಯೆಗಳು ಬಂದಿದಾವೆ ಹತ್ತು ವರ್ಷದಿಂದ ಸಮಸ್ಯೆಗಳ ಸ ಸಮಸ್ಯೆಗಳಂತೆ ಏನು ಸಮಸ್ಯೆ ಹೇಳಿ ಸರ್ ಯಾವಾಗ ಬಿದ್ದಿರೋ ಜಗದಲ್ಲಿ ಬಿದ್ದೀನಿ ಅದೇ ನಮ್ಮ ತಯಾರು ಕೂಲಿಗಿಲಿ ಮಾಡ್ಕೊಂಡು ಒಂದು ಟಿಪ್ಪಿ ಕೊಡೋದು ತಿನ್ಕೊಂಡು ಓದಾರ್ಥ ಬಿದ್ದೀನಿ ನನಗೆ ಇನ್ನೇನಂತ ಸಮಸ್ಯೆ ಹೇಳಿ ಸರ್ ಈಗ ಕೇಳ ಹೋಗಿ ಕೇಳಕ್ಕೆ ಹೋಗ್ತೀನಿ ಅನ್ನೋ ಒಂದು ನನ್ನ ಜೀವನಕ್ಕೆ ಕೇಳಕ್ಕೆ ಹೋಗ್ಬೇಕು ಅನ್ನೋ ಆಸೆಕ್ತಿನೂ ನನ್ನ ಕಲಿಸ್ ಇಲ್ಲ ಇಲ್ಲಿ ಈಗ ನಾನು ಹೋಗೋ ಈಗ ನನ್ನ ಪರ ಕೇಳೋಕೆ ನಮಗೆ ನಮ್ಮ ಮನೇಲಿ ಗ ಗಂಡಿಸ್ಕೊಳ್ಳುವವರು ಇಲ್ಲ ಇಲ್ಲ ನಮ್ಮ ತಾಯಿ ನನ್ನ ಬಿಟ್ಟು ಹೋಗಿ ಕೇಳೋಕೋಯ್ತೀವಿ ಅಂದರೆ ನಾನೇ ನೋಡೋರೆ ಗತಿ ಇರಲ್ಲ ಹೆಂಗೆ ಸ ಹೆಂಗೆ ಚಾರಿ ಯಾವ್ದು ಮಾಡೋ ಏನು ಹೇಳೋದು ಸರ್ ಅಂದರೆ ಸರ್ ಈಗ ಹತ್ತು ವರ್ಷ ಆಯಿತು ನಿಮಗೆ ಈ ಥರ ಆಗಿ ಅಲ್ಲಿಂದ ಕೂಡ ಅವರು ಕೂಡ ಬಂದಿಲ್ವಾ ಅಥವಾ ಅವ್ರ ಕಡೆಯಿಂದ ಏನಾದರೂ ನಿಮಗೆ ಪರಿಹಾರ ಕೊಡಿಸುವಂಥ ಕೆಲಸ ಆಗಿಲ್ವಾ ಅಂತ ಇಲ್ಲ ಸರ್ ಪರಿ ಹತ್ತು ವರ್ಷದಿಂದ ಅವರಿಂದ ಒಂದು ಸೌಲಭ್ಯ ಅನ್ನೋದು ಏನು ಇಲ್ಲ ಸರ್ ಒಂದು ಪರಿಹಾರ ನಾಯಿರೇನ ಏನು ನನಗೆ ಕೊಡ್ತಕ್ಕದಿಲ್ಲ ಸರ್ ಈಗ ನೀವು ಪರಿಹಾರ ಕೇಳೋಕ್ಕಾಗಲಿ ಹೋಗ್ಲಿಲ್ವ ನೀವು ಹೋಗ್ಲಿಲ್ವಾ ಅಥವಾ ನಿಮ್ಮ ಮನೆಯವರು ಹೋಗ್ಲಿಲ್ವಾ ಏನು ಅಂತ ಸರ್ ಹೋದಾಗ ಏನಾದರೂ ಘಟನೆಗಳು ಆಯಿತಾ ಅಥವಾ ಹೋಗಿ ಏನಾದರೂ ಸ್ಪಂದಿಸ್ತಾ ಅಂತ ಸರ್ ಅದೇ ಹೋಗಿದವಾಗ ಏಟಾಗಿದ್ದ ಟೈಮಲ್ಲಿ ನನಗೆ ಅದೇ ಚ ಗೇಟ್ ಗೇಟ್ ಬಾಕ್ಲ ಬೀಗ ಹಾಕಿಬಿಟ್ಟು ನಾಯಿಗಳಂತೂ ಬಿಟ್ಬಿಟ್ಟು ಒಳಕ್ಕೆ ನುಗ್ಗಕ್ಕೆ ಭಯ ಪಡಬೇಕು ನಾವು ಅವ್ರ ಗೇಟ್ ಒಳಕ್ಕೆ ನುಗ್ಗಿ ಹೋಗ್ಬೇಕಾದ್ರೆ ಭಯ ಇರಬೇಕು ಆತರ ಬಯ ಕೇಳ ಅಂತ ಇದೇ ಸರ್ ಅಂದರೆ ನಟ ದರ್ಶನ್ ಅವ್ರಿ ಬಿಡಿಸಿದ್ರು ದರ್ಶನ್ ಬಾಯ್ಬಿಟ್ಟು ನಮ್ಮ ಬಂದಿದ್ರು ಸರ್ ಇಲ್ಲ ಅವರ ಆಳಲ್ಲಿ ಆಳ್ ನಕರ ನಕಾರಿದ್ರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇಲ್ಲ ಆಳ್ಗಳು ಬಿಟ್ರ ನಮ್ಮ ದರ್ಶನ್ ಸಾಹೇಬ್ರ್ ಬಿಟ್ರ ಅಂತ ಅದು ಮಾತ್ರ ಗೊತ್ತಿಲ್ಲ ಸರ್ ಒಟ್ನಲ್ಲಿ ನೀವು ಹೋದಾಗ ನಾಯಿ ಬಿಟ್ಟಿದ್ದು ಸತ್ಯ ನಾಯಿಗಳು ಗೇಟ್ ಬೀಗ ಹಾಕಿ ಗೇಟ್ ಬೀಗ ಹಾಕಿದ್ದು ಅಪ್ಪನ ನಾವಿಗೆ ಗೇಟ್ ಬೀಗ ತಗ್ಯಪ್ಪ ಅಂತ ಕೇಳ್ತು ಗೇಟ್ಲಿದ್ದವ್ರನ್ನ ನಮ್ಮ ಸಾಯಿ ಗೇಟ್ ಬೀಗ ಹಾಕು ಅಂತ ಹೇಳ್ಯಾರ ಯಾರನ್ನ ಒಳಕ್ಕೆ ಬಿಡ್ಬೇಡ ಅಂತ ಅಂತ ಅಂದ್ಬಿಟ್ಟು ನಮ್ಮನ್ನ ಗೇಟಿಂದ ಹೊರಗೆ ಕಳಿಸ್ತದೋ ಐಂದು ಗುಟ್ಟ ನಾಯಿಗಳೆಲ್ಲ ಏಳು ಏಳು ನಾಯಿಗಳು ಬಂದು ಅಡ್ಡ ನಿಂತಿದ್ದು ಆಗಿದ್ದು ನಿಜ ಸರ್ ಅಂದರೆ ನೀವು ಯಾವ ಫಾರ್ಮ್ ಹೌಸ್ಗೆ ಕೆಲಸ ಮಾಡ್ತಾಯಿದ್ರಿ ಮತ್ತು ಏನು ಕೆಲಸ ಮಾಡ್ತಿದ್ರಿ ಅಂತ ಅಲ್ಲಿ ಅದೇ ಆರಂಭ ಮಾಡೋದು ಈ ಎತ್ ಎತ್ಗಳ್ಗೆ ಆರಂಭ ಮಾಡೋದು ಹಸ್ಗಳ್ಕ ಹಸು ಕರಿಯೋ ಹಸ್ಗಳನ್ನ ಹಾಲು ಕರೆಯೋದು ಸರ್ ಎಲ್ಲ ಕೆಲಸ ಮಾಡ್ತೀವಿ ಸ ಅಲ್ಲಿ ತಿಂಡಿ ಕೊಡೋದು ಅವಕ್ಕೆ ಹಸ್ಗಳ್ಗೆ ಕುದುರೆಗಳ್ಗೆ ತಿಂಡಿ ಕೊಡೋದು ಅಲ್ಲಿರೋ ಪ್ರಾಣಿಗಳ್ಗೆ ತಿಂಡಿ ಕೊಡೋದು ಅವಕ್ಕೆಲ್ಲ ನೀರು ಕುಡಿಸೋ ನೀರುಗಳೆಲ್ಲ ಕುಡಿಸೋದು ಎಲ್ಲ ಪ್ರತಿ ಆರಂಭ ಮಾಡೋ ಟ್ಯಾ ಅವ್ರದ್ದೇ ಟ್ಯಾಕ್ಟ್ರ್ ಇತ್ತು ಅವ್ರ ಟ್ಯಾಕ್ಟ್ರಲ್ಲೇ ಆರಂಭ ಮಾಡೋದು ತೋಟನಿಲ್ಲವಿ ಬಿದ್ದ ಕಾಯಿಗಳು ಗೋದ್ಮಗಳೆಲ್ಲ ಬಿದ್ದಿದ್ದೆಲ್ಲ ಎತ್ತಿ ಲಾಟಾಕೋದು ಅದೇ ದರ್ಶನ್ ಪಾಮಸ್ಲಿ ಹಳ ಉಂಡಿ ಹತ್ರ ಇದೆ ಸರ್ ಅವರ ಪಾಮಸ್ಸು ಟಿ ನರಸಿಪುರದ ಅಲ್ಲಿ ಹಳ ಕೆಂಪಿ ಉಂಡಿ ಅಂತ ಇದೆ ಅದರ ಹತ್ತಿರದಲ್ಲಿ ಇರೋದ್ರಲ್ಲಿ ಟಿ ನರಸಿಪು ಅಲ್ಲಿ ಸರ್ ಈಗ ನನಗೆ ಆ ದೇಟು ಈಗ ಅಷ್ಟಿಂದ ಇದ್ದಾಗ ಅವರು ನೋ ಹಾಸ್ಪಿಟ್ಲ್ಗೆ ಕರ್ಕೋಗಿ ಸೇರಿಸಿ ಎಲ್ಲ ಎದುರ್ಕೋಬೇಡ ಏನಾಗಲ್ಲ ನಾನು ಇದ್ದೀನಿ ನಿಮಗೆಲ್ಲನ ಸರಿ ಮಾಡ್ಕೊಡ್ತೀನಿ ಹೇಳಿದ್ರೆ ಹೊರ್ತು ತಂದು ಇಲ್ಲಿ ಹೊರ್ಗ ಇಲ್ಲಿ ತಕ್ಕಂದು ಬಿಡವರ್ಗಂದರೆ ಹೊರ್ತು ಪುನವೇನು ಯಾರು ಇಲ್ಲ ಸರ್ ಅಂದರೆ ದ ನರ್ಶು ದರ್ಶನ್ ಅವರು ಮೊದಲಿಂದಲೂ ಕೂಡ ಅದೇ ರೀತಿ ಮನಸ್ಥಿತಿಲ್ಲಿದ್ದ ಅಂತ ಅಂದರೆ ಯಾರಿಗಾದ್ರೂ ತೊಂದರೆ ಮಾಡೋ ಅಂಥದ್ದಾಗಿರ್ಬೋದು ಇನ್ನೇನೋ ಮಾಡೋದಂತಾಗಿರ್ಬೋದು ಅಥವಾ ಒಳ್ಳೆಯ ರೀತಿ ಬಿಹೇವ್ ಮಾಡ್ತಿದ್ರೆ ಹೆಂಗೆ ಏನೋ ನಿಮ್ಮ ಇದ್ದಂಥ ಕೂಲಿ ಕಾರ್ಮಿಕರ ಜೊತೆ ಕೂಲಿ ಕಾರ್ಮಿಕರ ಜೊತೆ ನಮ್ಮ ಜೊತೆ ಸಹ ಕೆಟ್ಟ ಅಂತ ಅದನ್ನೆಲ್ಲ ಕೆಟ್ಟಾಗಿದ್ದರೆ ಕೆಟ್ಟಾಗಿದ್ದರು ಅಂತ ಹೇಳ್ಬೋದು ಅಲ್ಲೇ ಕೆಟ್ಟಾಗಿರ್ಲಿಲ್ಲ ಸ ಅಲ್ಲಿ ತೋರ್ತ ಅವ್ರು ತೋರ್ತಲ್ಲೇ ನಾನು ಇರಬೇಕಾದ್ರೆ ಕೆಟ್ಟಾಗಿದ್ದ ಇರಲಿಲ್ಲ ಅವರು ಊಟ ತಿಂಡಿ ಸಾಮಾನು ತಿಂಗ್ಳಿಗೆ ಸಾಮಾನುಗೆ ಮನೆಯೆಲ್ಲ ಅವರೇ ತಿಂಗ್ ತಿಂಗ್ ಹುಡುಗರ್ಗಳಿಗೆ ಹುಡ್ಗರ್ಗಳಿಗೆ ಹುಡುಗ್ರು ಅಡುಗೆ ಮಾಡಿಸ್ಕೊ ಅಡುಗೆ ಗಿಡ್ಗೆ ಎಲ್ಲ ನಾವೇ ಮಾಡ್ಕೊಡ್ತೀವಿ ನಾವೇ ಫ್ಯಾಮಿಲಿಯಲ್ಲಿದ್ದವು ಅಡುಗೆ ಗಿಡ ಎಲ್ಲ ಮಾಡ್ಕೊಡ್ತಿದ್ದೆವು ಅವರು ನಮ್ಗೆ ಬಟಾಬರಿ ಎಲ್ಲ ತೆಗೆದುಕೊಡ್ತೀರು ಆಗ ಆ ಟೈಮಲ್ಲಿ ಈ ಅಂದ್ಬಿಟ್ಟು ಈಗೇಟಾದ್ಮೇಲೆ ನಮ್ಗೆ ಯಾವುದೇ ಇಲ್ಲದಾಗುತ್ತೋ ಈಗ ಏಟಾದ ತಕ್ಷಣ ತಕೊಂಬಲಕ್ಕೆ ಬಿಟ್ಟದೇ ಬಿಟ್ಟೋದು ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಹಾಸ್ಪಿಟ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ತಕ್ಕೊಂದು ದಿಲಿಕ್ಕೆ ಚರ್ಸ್ತೆ ಬಿಟ್ಟದೆ ಬಿಟ್ಟೋದು ಪುನಃ ನನಗೆ ಯಾರ ಎತ್ತಲಂತ ಯಾರು ನೋಡೋಕ್ಕೂ ಬರಲಿಲ್ಲ ಈಗ ಹತ್ತು ವರ್ಷದಿಂದನೂ ಕೂಡ ನಿಮ್ಮ ಸ್ಥಿತಿ ಇದೇ ರೀತಿ ಇದೆಯಾ ಅಂತ ಇದ್ದೀನಿ ಸರ್ ಈ ಕಟ್ಲ ಬಿಟ್ಟು ಮ್ಯಾಕೆ ಎದ್ದೋಕ್ಕಾಗಲ್ಲ ಏನೂ ಮಾಡ್ಕೊಳಕ್ಕಾಯ್ತಿಲ್ಲ ಸರ್ ಹತ್ತು ವರ್ಷದ ವರ್ಷದಿಂದ ಸರ್ ಒಂದು ಟ್ಯಾಬ್ಲೆಟ್ ತಗೊಂಡು ಉಸರ್ತಪ್ರೆ ಒಂದು ಟ್ಯಾಬ್ಲೆಟ್ ತಕೊಂಡು ತಕೊಳಕ್ಕೆ ಆಸಕ್ತಿ ಇಲ್ಲ ನೋಡಿ ತಿಂಗಳಿಗೆ ಸರ್ ತಿಂಗ್ಳಕ್ಕೆ ದಿನಕ್ಕೆ ನಮ್ಗೆ ಇನಿಮಮ್ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಬಳಸ್ತೀವಿ ಎಲ್ಲ ನಮ್ಗೆ ನಮ್ಮ ಕೈಯ್ಯವರ್ಗ ಎರಡು ಸಾವಿರ ರೂಪಾಯಿ ಬೇಕು ಸರ್ ಡೈಲಿ ಈ ಫಾರ್ಮ್ ಹೌಸಲ್ಲಿ ಇದ್ದಾಗ ಏನೇನೆಲ್ಲ ಏಟಾಯಿತು ನಿಮಗೆ ಅಂತ ಏನೇನೆಲ್ಲ ಏಟಾಯಿತು ಅಂದರೆ ಸರ್ ಲಾಳ ಕಟ್ಸು ಕಟ್ಸು ಅಂತ ಹೇಳ್ಬಿಟ್ಟವರು ಸರ್ ದರ್ಶನ ಸಾಹೇಬ್ರಿ ಯಾರು ಏಟ್ ಅಂದರೆ ಸರ್ ಅದೇ ಎತ್ತು ಕೊಂಬ್ಗೈಂಗೆ ಹೊಡೆದು ಬಿಡ್ತದೆ ಸರ್ ಲಾಳ ಹೋದ ತಕ್ಷಣ ನಾನು ಎತ್ತಿ ಹಿಡ್ಕೊಂಡು ಲಾಳ ಕಟ್ಸೋಕೆ ಹೋದ ತಕ್ಷಣ ಹಿಂಗೆ ಲಾಳ ಕಟ್ಸೋಕೆ ಹೋದಿ ಸರ್ ಹೋದ ತಕ್ಷಣ ಎತ್ತಿ ಕೊಂಬು ಹಿಂಗೆ ಕಣ್ಣು ಗೊಡ್ದು ಇಲ್ಲಿ ಕಣ್ಣು ಗೊಡ್ದು ಇಲ್ಲಿ ಬಂದ್ಬಿಡ್ತು ತಲೆ ಬಂದುಬಿಡ್ತು ಆಗ ಬಂದಾಗ ಏನು ಏನ್ಬಿಡ್ತು ತಲೆ ಬಂದ್ಬಿಟ್ಟು ನಂಗೆ ಜ್ಞಾನಪುಣ ಒಂದು ಆಯಿತು ಹೋದ ತಕ್ಷಣ ಅಲ್ಲೇ ಬಿದ್ಕಂಡೆ ಪುಣ ಮೇಲೆ ಅವರೇ ತಗೊಂಡೋಗಿ ಆಸ್ಪಿ ಹಿಸ್ಪಿಟ್ಲೆಲ್ಲ ಚೇರಿಸಿ ಹಾಸ್ಪಿಟ್ಲಿಗೆ ಚೇರಿಸಿ ಟ್ರೀಟ್ಮೆಂಟ್ ಗ್ರೀಟ್ಮೆಂಟ್ ಎಲ್ಲ ಅವರೇ ಕೊಡಿಸಿದ್ರು ಕೊಡಿಸ್ಬಿಟ್ಟು ನೀ ಕಬಡ್ಡಿ ಎಲ್ಲದಕ್ಕೂ ನಾನು ನಿನ್ನ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪುನಃ ತಿರ್ಯಕ್ಕೆ ಯಾರೂ ಬಂದು ನಮಗೆ ಏನೂ ಕೊಡಲಿಲ್ಲ ಸರ್ ಇದಿಷ್ಟು ಕೂಲಿ ಕಾರ್ಮಿಕರಾದಂತಹ ಮಹೇಶ್ ಅವರ ಮಾತಾಗಿರುವಂಥದ್ದು ಏನೋ ನಟ ದರ್ಶನ್ ಅವರ ಟಿ ನಸಿಪುರ ತಾಲೂಕಿನಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಆ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ ನನ್ನ ತಲೆಗೆ ಮತ್ತು ಕಣ್ಣಿಗೆ ಬಲವಾದ ಏಟ್ ಬಿದ್ದಿತ್ತು ಅದಾದ ಬಳಿಕ ನನಗೆ ಚಿಕಿತ್ಸೆಯನ್ನು ಕೂಡ ಕೊಡ್ಸಿದ್ರು ಆದರೆ ಅದಾದ ಬಳಿಕ ಹತ್ತು ವರ್ಷದಿಂದಲೂ ಕೂಡ ದರ್ಶನ್ ಅವರು ನನ್ನ ನೋಡಲಿಕ್ಕೆ ಬಂದಿಲ್ಲ ನನಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಯಾವುದೇ ರೀತಿಯ ಪರಿಹಾರವನ್ನ ಕೊಟ್ಟಿಲ್ಲ ಅಂತ ಇದೀಗ ಕೂಲಿ ಕಾರ್ಮಿಕರಾದಂತಹ ಮಹೇಶ್ ಅವರು ಆರೋಪ ಮಾಡ್ತಾ ಇರುವಂಥದ್ದು ಸಾಗರ್ ಕುಮಚಾಳ್ಳಿ ವಿಸ್ತಾರ ನ್ಯೂಸ್ ಚಾಮರಾಜನಗರ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ